ನನಗೆ ಯೂಶ್ವಲಿ ಐ ಆಮ್ ನಾಟ್ ತುಂಬ ಒಳ್ಳೆ ಸಿಂಗರ್ ಅಂತ ಅಲ್ಲ, ಆಡ್ತೀವಿ ಒಂದು ಏನಂತೀವಿ ಯಾವ ಸಾಂಗ್ ಕಂಫರ್ಟಬಲ್, ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಈ ಸ್ಕೇಲ್ ಆಡೋಣ ಸರ್ ಅಂತ. ಐ ಥಿಂಕ್ 2 ಮಂತ್ಸ್ ಬ್ಯಾಕ್ ಬಂದು ಕುಮಾರ್ ನಾವು ಕಲ್ಯಾಣ್ಜಲ ಶೂಟಿಂಗ್ ಹೋಗ್ಬೇಕಾದ್ರೆ ಇದು ಆಡ್ತೀರ ಶಿವಣ್ಣ ಅಂತ ಕೇಳಿದ್ರು. ನಾನು ತುಂಬ ಡಿಫಿಕಲ್ಟ್ ಆಗುತ್ತೆ ಮೇಡಮ್, ಹೆಂಗೆ ಗೊತ್ತಿಲ್ಲ ನನಗೆ, ಆಡ್ತೀನಲ್ಲ ಗೊತ್ತಿಲ್ಲ, ಬಟ್ ನೋಡೋಣ ಟ್ರೈ ಮಾಡೋಣ. ಅವಾಗ ಗೊತ್ತಲ್ಲ ಇವರು ಹೇಳಿ ಕೇಳಿ ಅವರು ಆ ಕಡೆ ಕುಂದಾಪುರದ ಕಡೆಯವರು ಸ್ವಲ್ಪ ಯಕ್ಷಗಾನ ಅವರು ಆ ಫೋರ್ಸ್ ಆಮೇಲೆ ಮಫ್ತಿಲ್ ವರ್ಷನ್ ಆ ಸಾಂಗ್ಸ್ ಎಲ್ಲ ಕೇಳ್ತಿದ್ರೆ ಬೇರೆ ಟೈಪ್ ಆಫ್ ಮ್ಯೂಸಿಕ್, ಇವಾಗ KGF ಇರ್ಬೋದು ಇಲ್ಲಾಂದರೆ ಮಫ್ತಿ ಅಂದ ಅಪ್ಪು ಫಿಲ್ಮ್ದು ಸಾಕಷ್ಟು ಒಂದು ಕಮರ್ಷಿಯಲ್ ಫಿಲ್ಮ್ಗೂ ಒಂದು ವಿಭಿನ್ನವಾದ ಸಾಂಗ್ ಅಂತ ಕೊಟ್ಟಿರೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸವರ್ ಮ್ಯೂಸಿಕ್ ಅಂತ ನಮಗೂ ಭಯ ಆಗುತ್ತೆ ಆಡೋಕ್ಕೆ. ಐ ಥಿಂಕ್ ಅವ್ರಿಗೆ ಐ ಥಿಂಕ್ ಅವರು ಧೈರ್ಯ ತಗೊಂಡಿದ್ದು ಭಾಳ ಖುಷಿ ನನಗೆ. ಫಸ್ಟ್ ಬೇಗ ಟು ಬಿ ಹಾನೆಸ್ಟ್ ಇಟ್ಸ್ ನಾಟ್ ಅನ್ ಈಸಿ ಸಾಂಗ್. ಹೇಳ್ತೀನಿ ಸರ್ ಶಿವಣ್ಣ ಎಲ್ಲರೂ ಹೇಳ್ಬೋದು ಸರ್ ಏ ಆಡ್ಬಿಡ್ತೀರ ಅಣ್ಣ ಆಡ್ಬಿಡ್ತೀರ ಅಣ್ಣ ಅಂತ ಚುಚ್ಚು ಕೂಡ ದೊಡ್ಡ ವಿಷಯ ಅಲ್ಲ, ಬಟ್ ಆ ಪೇಷನ್ಸಿಂದ ಪಾಪ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಆಡ್ಸೋಣ ಅನ್ನೋದೊಂದು ಇದು ಬಂತು. ಅದಕ್ಕೆ ರವಿಯವರು ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿ ಆಯಿತು ಒಂದು ಒಳ್ಳೆ ಸಾಂಗ್ ಆಡಿದ್ದು, ಒಂದು ಪ್ರಯತ್ನ ಮಾಡಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಐ ಥಿಂಕ್ ನಂಬ್ತಾ ಇದ್ದೀನಿ. ಐ ಥಿಂಕ್ ಇವನ್ ಡೈರೆಕ್ಟರ್ ಗಿರಿಯವ್ರಿಗೂ ಇಷ್ಟ ಆಗಿರ್ಬೇಕು, ಯಾಕಂದರೆ ಅವರ ಒಂದು ಏನಂತೀವಿ ಒಂದು ಮಗುನೇ ಕನ್ನಡಿಗ, ಸೊ ಅವರು ಕೊಟ್ಟಂಥ ಒಂದು ಕನ್ನಡಿಗ ಐ ಥಿಂಕ್ ಕನ್ನಡಿಗರೆಲ್ಲರಿಗೂ ಅದು ಮಗುವಾಗಿರುತ್ತೆ ಅಂತ ಒಂದು ಭಾವಿಸ್ತೀನಿ. ಐ ಥಿಂಕ್ ನಾನು ಆಡೋದು ಇದೊಂದು ಮಗು ಆಡಿದೆ, ಸೊ ಈ ಮಗು ಕನ್ನಡಿಗನ ಮಗು ಐ ಥಿಂಕ್ ಕನ್ನಡಿಗರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಐ ಥಿಂಕ್ ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸಾಂಗ್. ಆ್ಯಂಡ್ ರವಿ ಫಿಲಮ್ಗೆ ಆಡ್ತಿರೋದು ಅದು ಇನ್ನೊಂದು ಖುಷಿಯಾದ ವಿಷಯ ಅಫ್ಕೋರ್ಸ್, ಯಾಕಂದರೆ ನಾವು ರವಿಯವರೆಲ್ಲ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಆಗಿದ್ದವರು, ಆಮೇಲೆ ಐ ಥಿಂಕ್ ನನಗಿಂತ ಒಂದು 1 or 2 ಇಯರ್ಸ್ ಸೀನಿಯರ್ ಅವರು ಫಿಲ್ಮ್ ಇಂಡಸ್ಟ್ರಿಲಿ. ಐ ಥಿಂಕ್ ಸಾಕಷ್ಟು ಒಂದು ಫ್ರೆಂಡ್ಶಿಪ್ ಇದೆ ಆ್ಯಂಡ್ ಅವ್ರ ಫಿಲಮ್ಗೆ ಸಾಂಗ್ ಆಡ್ತಿರೋದು ಭಾಳ ಖುಷಿಯಾದ ವಿಷಯ. ಆಮೇಲೆ ಕುಮಾರ್ ಆಲ್ಮೋಸ್ಟ್ ನಮಗೆ ಒಂದು 35-36 ವರ್ಷದಿಂದ ಒಂದು ಫ್ರೆಂಡ್ಶಿಪ್. ಐ ಥಿಂಕ್ ನಮ್ಮ ಫಸ್ಟ್ ಕ್ಯಾಮ್ರಾಮನ್ನಾಗಿ ಬಂದವರು, ಆಮೇಲೆ ಪ್ರೊಡ್ಯೂಸರಾಗಿ ಬಂದು ಐ ಥಿಂಕ್ ಇವಾಗ ಒಂದು ಹೆಸರು ಮಾಡಿದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಐ ಥಿಂಕ್ ಕನ್ನಡಿಗ ಒಳ್ಳೆ ಆಗಲಿ ಆ್ಯಂಡ್ ಒಳ್ಳೆ ಟೈಟ್ಲು. ಐ ಥಿಂಕ್ ಕಾನ್ಸೆಪ್ಟ್ ಅಷ್ಟೇ ತುಂಬ ಕಾನ್ಸೆಪ್ಟ್ ಕೇಳಿದ್ದೀನಿ ಸರ್ ಸಬ್ಜೆಕ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ. ಸೊ ಬೇಸಿಕಲಿ ಒಂದು ಕನ್ನಡ ಸಾಂಗ್ ಆಡಬೇಕಂದ್ರೆ ನಿಜವಾಗ ನನಗೆ ಒಂದು ಐ ಥಿಂಕ್ ನನಗೆ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್. ಲಾಸ್ಟ್ ಟೈಮು ತಾರಕ ಸರದು ಕನ್ನಡ ಕಲಿಯೋ ಕನ್ನಡ ಕಲಿಯೋ ಕಲಿಯೋ ಮುಂದೆ ಇದೆ ಅಂತ ಮಾಡಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಸಾಂಗ್. ಅಂದರೆ ಶಿವಣ್ಣನ ಸೀದ್ರಲ್ಲಿ ಕನ್ನಡ ಕಲೀರಿ ಅನ್ನೋ ಒಂದು ಪದ ಕೇಳಿ ಖುಷಿಯಾಗಿದ್ರು. ಮತ್ತೆ ಆ್ಯಕ್ಚುಲಾಗಿ ಅದು ಪ್ರೀತಿಯಿಂದ ಹೇಳೋದು ಅಷ್ಟೇ, ಆ್ಯಕ್ಚುಲಿ ನನಗೂ ಒಂದು ಭಯ ಆಯ್ತು ಹಂಗೆ ಹೇಳ್ಬೋದಾ ಅಂತ ಪಾಪ ಇವ್ರಿಗೆ. ಬಟ್ ಐ ಥಿಂಕ್ ಟಿವಿಲೇ ಧೈರ್ಯವಾಗಿ ತೋರಿಸ್ತಾ ಇದ್ದೀರ, ಯಾಕಂದರೆ ಅಲ್ಲಿ ನೀವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಧೈರ್ಯವಾಗಿ ಮುಂಡೆದೆ ಗಿಂಡೆದೆ ಅನ್ನೋದೆಲ್ಲ ಈಸಿಯಾಗಿ ಭಾಳ ಸರ್ವಸಾಧಾರಣವಾಗಿ ಹೇಳ್ತಾ ಇದ್ದಾರೆ. ಸರಿ ಸಾಂಗು ಐ ಥಿಂಕ್ ಇಟ್ ವಾಸ್ ವೆರಿ ನೋ ಪ್ರಾಬ್ಲಮ್. ಬಟ್ ಈ ಸಾಂಗ್ ಸ್ವಲ್ಪ ಐ ಥಿಂಕ್ ಸಂತೋಷ ನಂತರ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಐ ಥಿಂಕ್ ಭಾಳ ಐ ಥಿಂಕ್ ಏನು ಕಷ್ಟವಾದ ಲಿರಿಕ್ಸ್ ಅಂತಲ್ಲ, ಬಟ್ ತುಂಬ ಅರ್ಥಪೂರ್ಣವಾಗಿದೆ, ಆಮೇಲೆ ಭಾಳ ಈಸಿಯಾಗಿದೆ. ಒಬ್ಬ ಮಕ್ಕಳಿಗೆ ಈ ಆಲ್ಫಾಬೆಟ್ ಹೇಳ್ಕೊಡ್ತಾರೆ, ABCD ಆ ಥರ ಆ ಥರ ಆ ಟೈಪ್ ಇದೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಕನ್ನಡದ ಏನಾದರೂ ಇತ್ತ ಸರ್ ರಾಮಚಂದ್ರ ಸರ್ಗೆ ಆಡಳಿತ ಏನಾದರೂ ಏನಾದರೂ ಇತ್ತ ಅಂತ ಈ ಹಿಂದೆ ರವಿ ಸರ್ಗೆ ಕೇಳಿಲ್ಲಮ್ಮ? ನಾನು ಇದು ಕೇಳಿದ ದೊಡ್ಡ ವಿಷಯ ಅಮ್ಮ, ಅದೇ ಹೇಳ್ತಿಲ್ಲ ನಾನು ಫಸ್ಟ್ ಅದಕ್ಕೆ ಹೇಳಿದ್ರೆ ದೊಡ್ಡ ಹೇಳ್ತಾರೆ. ಅಫ್ಕೋರ್ಸ್ ಸಿ 35 ವರ್ಷ ಆಯ್ತು ಇಂಡಸ್ಟ್ರಿಲಿ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಅಂದ ತಕ್ಷಣ ಅವ್ರು ಒಳ್ಳೆ ಸಿಂಗರ್ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ. ಏನಂತೀವಿ ಒಂದು ಒಳ್ಳೆತನ ನಡಿಬೇಕಂದ್ರೆ ಎಲ್ಲರ ಸಪೋರ್ಟ್ ಇದ್ರೇ ಅದು ಪಾಸಿಟಿವ್ ಆಗಿ ಬರುತ್ತೆ. ಐ ಥಿಂಕ್ ನೈಸ್ ಸಾಂಗ್ ಅಂಡ್ ತುಂಬಾ ಖುಷಿ ಆಯ್ತು ಇವತ್ತು. ಐ ಥಿಂಕ್ ನಾನು ಇವಾಗ ಈ ಕೋವಿಡ್ ಇದರಲ್ಲಿ ಒಂದು ಫಸ್ಟ್ ಸಾಂಗ್ ಆಡ್ರೆ ನಾನು ಆಫ್ಟರ್ ದಟ್ ಐ ಥಿಂಕ್ ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸಾಂಗ್ ಅಂತ ಅನ್ಸುತ್ತೆ. ಐ ಥಿಂಕ್ ನೈಸ್ ಅಂಡ್ ರವಿ ಬಸವ್ ಅಂತ ಐ ಥಿಂಕ್ ಅಮೇಝಿಂಗ್. ವೆರಿ ಶಾರ್ಟ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ, ಅದಾದ್ಮೇಲೆ ಹೇಳ್ತೀವಿ. ಬೇಡ ಅಂದ್ರೆ ಕೇಳ್ತಿರಲ್ಲ ನಮ್ಮ ಸಾಂಗ್ ಸಾಂಗ್ ಕೇಳೋದಕ್ಕೂ ಈಗ ನಾವು ನಿಮ್ಮನ್ನು ಆಡ್ಬೇಕಾರೆ ನೋಡೋದು ಹೆಂಗೆ ಸ್ಟಾರ್ಟ್ ಆಗೋದು. ಸರಿ ಕನ್ನಡ ಸಿರಿ ಕನ್ನಡ ಮೇಳ್ಗೆ ಕನ್ನಡ ಸಿರಿ ಕನ್ನಡ ಮೇಳ್ಗೆ ಸಿರಿ ಕನ್ನಡ ಮೇಳ್ಗೆ ಕನ್ನಡ ಬಾಳ್ಗೆ ಕನ್ನಡ ನಂಪಾಳ್ಗೆ ಅಥವಾ